Hi guys, welcome to NS Creations of YouTube channel. Guys, nanu Sagar Itzel Gowda. Guys, ee ondu video dalli nanu nimage enu telisikodtene andre neevu demo alli nodidiralava ee reethi ondu full screen status udana neevu kuda nimma ondu KineMaster application alli yav reethi create maadkobeku anadu complete information ee ondu video dalli nanu nimage telisikodtene. Adukku munche neevu innu nam channel ge subscribe agilla andre kudle subscribe agi matte pakkadalli iruva button anna press maadi nanu yavade ondu hossa video upload maadidru nimage notification agi barutte. Guys, KineMaster डिस्क्रिप्शन 9:16 रेशियो सेलेक्ट सेलेक्ट टॉपर नेक्स्ट अंत नेक्स्ट मेले क्लिक नेक्स्ट मेले क्लिक ना यार फोटोस ऐड अंदर आ पिक्चर्स यहाँ फोल्डर नोडको ना अस्ट फोटोस सेलेक्ट नोड़ता ना फोटोस सेलेक्ट फोटो डिस्प्ले मोड फिल ना सेलेक्ट स्टार्टिंग अदर आगे 9:16 पर्फेक्टली अडजस्ट आगे ನಂತರ ನೆಕ್ಸ್ಟ್ ನೀವು ನಡಕಾಗುತ್ತೆ ನಾವು ಫಸ್ಟ್ ಪಿಕ್ಚರ್ ಮೇಲೆ ಟಾಪ್ ಮಾಡ್ಕೊಂಬೇಕಾಗುತ್ತೆ ನಂತರ ಕ್ಲಿಬ್ರೋಪಿಕ್ಸ್ ಅಂತ ಇರುತ್ತೆ ಅಲ್ಲೇ ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ಇಂಟರ್ನೆಟ್ನ ಆನ್ ಮಾಡ್ಕೊಂಡು ಟಾಪ್ ಅಲ್ಲಿ ಸ್ಟೋರ್ ಆಪ್ಷನ್ ಇರುತ್ತೆ ಸ್ಟೋರ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ಸ್ಟೋರ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಅನಿಮೇಷನ್ ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ಸಿಗುತ್ತೆ ಇನ್ ಅನಿಮೇಷನ್ ಅಂತ ಇನ್ ಅನಿಮೇಷನ್ ಮೇಲೆ ನೀವು ನಡಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಬೇಕಾಗುತ್ತೆ ಜಸ್ಟ್ 2 MB ಇರುತ್ತೆ ಇದು ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಬ್ಯಾಕಿಗೆ ಬರಬೇಕಾಗುತ್ತೆ ಅದೇ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಂಬೇಕಾಗುತ್ತೆ ಇನ್ ಅನಿಮೇಷನ್ ಅಂತ ಫೋಲ್ಡರ್ನ ಓಪನ್ ಮಾಡ್ಕೊಂಡು ನಂತರ ಒಂದು ಫೋರ್ತ್ ಒನ್ ಕ್ಲಿಬ್ರೋಪಿಕ್ಸ್ ನ ಆಡ್ ಮಾಡಬೇಕಾಗುತ್ತೆ ಫಸ್ಟ್ ಫೋಟೋಗೆ ಫೋರ್ತ್ ಒನ್ ಆಡ್ ಮಾಡಬೇಕಾಗುತ್ತೆ ನಂತರ ಅಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ರೈಟ್ ಸೈಡ್ ಬಾಟಮ್ ಇಂದ ಟಾಪ್ ಸೈಡ್ ಲೆಫ್ಟ್ ಗೆ ಮೂವ್ ಆಗುವಂತದ್ದು ನಂತರ ನೆಕ್ಸ್ಟ್ ಫೋಟೋ ಮೇಲೆ ಟಾಪ್ ಮಾಡ್ಕೊಂಬೇಕಾಗುತ್ತೆ ಕ್ಲಿಬ್ರೋಪಿಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ನಂತರ ಸೇಮ್ ಇನ್ ಅನಿಮೇಷನ್ ಮೇಲೆ ಟಾಪ್ ಮಾಡ್ಕೊಂಬೇಕಾಗುತ್ತೆ ಅದಕ್ಕೆ ಆಪೋಸಿಟ್ ಕ್ಲಿಬ್ರೋಪಿಕ್ಸ್ ನ ಆಡ್ ಮಾಡಬೇಕಾಗುತ್ತೆ ಅದಕ್ಕೆ ಆಪೋಸಿಟ್ ಇರುವಂತದ್ದು 7th ಟ್ರಾನ್ಸಿಷನ್ ಎಫೆಕ್ಟ್ ಆಗಿರುತ್ತೆ ಸಾರಿ ಕ್ಲಿಬ್ರೋಪಿಕ್ಸ್ ಆಗಿರುತ್ತೆ ಇನ್ನು ನಡಕಾಗುತ್ತೆ ಅಂದ್ರೆ ಈ ಒಂದು 7th ಕ್ಲಿಬ್ರೋಪಿಕ್ಸ್ ನೀವು ಸೆಲೆಕ್ಟ್ ಮಾಡ್ಕೊಂಬೇಕಾಗುತ್ತೆ ನಂತರ ನೆಕ್ಸ್ಟ್ ಫೋಟೋ ಮೇಲೆ ಟಾಪ್ ಮಾಡ್ಕೊಂಬೇಕಾಗುತ್ತೆ ಕ್ಲಿಬ್ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಇನ್ ಅನಿಮೇಷನ್ ಮೇಲೆ ಟಾಪ್ ಮಾಡ್ಕೊಂಬೇಕಾಗುತ್ತೆ ನಂತರ ಈ ಒಂದು ಲೆಫ್ಟ್ ಸೈಡ್ ಬಾಟಮ್ ಇಂದ ರೈಟ್ ಸೈಡ್ ಟಾಪ್ ಗೆ ಮೂವ್ ಆಗುವಂತದ್ದು ಈ ಒಂದು 2nd ಅನ್ನು ಸೆಲೆಕ್ಟ್ ಮಾಡ್ಕೊಂಬೇಕಾಗುತ್ತೆ ನಂತರ ನೆಕ್ಸ್ಟ್ ಫೋಟೋ ಮೇಲೆ ಟಾಪ್ ಮಾಡ್ಕೊಂಬೇಕಾಗುತ್ತೆ ಒಂದಕ್ಕೆ ಒಂದು ಆಪೋಸಿಟ್ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ನೀವು ಆ ಫಸ್ಟ್ ಆ ಫೋಟೋಗೆ ಯಾವುದನ್ನ ಆಡ್ ಮಾಡಿರ್ತರೋ ಆ ಫೋಟೋಗೆ ನೆಕ್ಸ್ಟ್ ಆ ಫೋಟೋಗೆ ಅದಕ್ಕೆ ಆಪೋಸಿಟ್ ಇರುವಂತದ್ದನ್ನ ಕ್ಲಿಬ್ರೋಪಿಕ್ಸ್ ನ ನೀವು ಆಡ್ ಮಾಡ್ಕೊಂಬೇಕಾಗುತ್ತೆ ಆಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಎರಡು ಫೋಟೋ ಮಧ್ಯೆ ಒಂದು ಪ್ಲಸ್ ಮಾರ್ಕ್ ಇರುತ್ತೆ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡಿ ಟಾಪ್ ಅಲ್ಲಿ ಸ್ಟೋರ್ ಆಪ್ಷನ್ ಇರುತ್ತೆ ಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ಇಂಟರ್ನೆಟ್ ನೀವು ಆನ್ ಮಾಡ್ಕೊಂಡಿರಬೇಕಾಗುತ್ತೆ ಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ನೀವು ನೋಡ್ತಿರ 3D ಮಲ್ಟಿ ವ್ಯೂ ಅಂತ ಇರುತ್ತೆ ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಬೇಕಾಗುತ್ತೆ ನಿಮ್ಮ ಕೈನಮಸ್ಟರ್ ಬರ್ತಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ನ್ಯೂ ವರ್ಷನ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಆ ಒಂದು ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬಹುದು ನಂತರ ಫಸ್ಟ್ ಫೋಟೋಗೆ ನೀವು ನಡಕಾಗುತ್ತೆ ಅಂದ್ರೆ ಫಸ್ಟ್ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಂಬೇಕಾಗುತ್ತೆ ಫಸ್ಟ್ ಒನ್ ಟ್ರಾನ್ಸಿಷನ್ ಎಫೆಕ್ಟ್ ನ ಆಡ್ ಮಾಡ್ಕೊಂಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು 3D ಎಫೆಕ್ಟ್ ಅಲ್ಲಿ ಏನಾಗ್ತಾ ಇರುತ್ತೆ ನಮಗೆ ಈ ಪಿಕ್ಚರ್ಸ್ ಗಳು ಶೋ ಆಗ್ತಾ ಇರುತ್ತೆ ನೆಕ್ಸ್ಟ್ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಂಬೇಕಾಗುತ್ತೆ ಸೆಕೆಂಡ್ ಒನ್ ಟ್ರಾನ್ಸಿಷನ್ ಎಫೆಕ್ಟ್ ನ ನೀವು ನಡಕಾಗುತ್ತೆ ಅಂದ್ರೆ ಆಡ್ ಮಾಡ್ಕೊಂಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಈ ರೀತಿ ನಂತರ ನೆಕ್ಸ್ಟ್ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಂಬೇಕಾಗುತ್ತೆ ಥರ್ಡ್ ಒನ್ ಟ್ರಾನ್ಸಿಷನ್ ಎಫೆಕ್ಟ್ ನ ಆಡ್ ಮಾಡ್ಕೊಂಬೇಕಾಗುತ್ತೆ ಇದೇ ರೀತಿ ನೀವು ನಡಕಾಗುತ್ತೆ ಎಂಡ್ ವರೆಗೂ ಕೂಡ ಬೇರೆ ಬೇರೆ ಟ್ರಾನ್ಸಿಷನ್ ಎಫೆಕ್ಟ್ಸ್ ಗಳನ್ನ ಫೋರ್ ಟ್ರಾನ್ಸಿಷನ್ ಎಫೆಕ್ಟ್ಸ್ ಗಳನ್ನ ಬ್ಯಾಕ್ ಟು ಬ್ಯಾಕ್ ನೀವು ಆಡ್ ಮಾಡ್ಕೊಂತಾ ಇರಬೇಕಾಗುತ್ತೆ ನಂತರ ಟಾಪ್ ಅಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ಸೇವ್ ಆಸ್ ವಿಡಿಯೋ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ಇದು 100% ಆಗೋವರೆಗೂ ಕೂಡ ನೀವು ನಡಕಾಗುತ್ತೆ ಅಂದ್ರೆ ವೇಟ್ ಮಾಡ್ಕೊಂಬೇಕಾಗುತ್ತೆ 100% ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ನೀವು ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ಕ್ರಿಯೇಟ್ ನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ 9:16 ರೇಷಿಯೋ ನೀವು ಸೆಲೆಕ್ಟ್ ಮಾಡ್ಕೊಂಬೇಕಾಗುತ್ತೆ ನಂತರ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನಾವು ಎಕ್ಸ್ಪೋರ್ಟ್ ಮಾಡಿರ್ತೀವಲ್ವಾ ಅದೇ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಬೇಕಾಗುತ್ತೆ ಅದೇ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಒಂದು ವಿಡಿಯೋ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಬೇಕಾಗುತ್ತೆ ಈ ಒಂದು ವಿಡಿಯೋ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಅಲ್ಲಿ ಸ್ಕ್ರಾಲ್ ಮಾಡ್ಕೊಂಬೇಕಾಗುತ್ತೆ ಸ್ಕ್ರಾಲ್ ಮಾಡ್ಕೊಂಡು ನಂತರ ನಿಮಗೆ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ ಅಡ್ಜಸ್ಟ್ಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ಅಡ್ಜಸ್ಟ್ಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಸ್ಯಾಚುರೇಷನ್ -100 ಗೆ ನಿಲ್ಲಿಸ್ಕೊಂಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಪಿಕ್ಚರ್ ಏನಾಗಿರುತ್ತೆ ಅಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಗೆ ಕನ್ವರ್ಟ್ ಆಗಿರುತ್ತೆ ಈ ರೀತಿ ಇಲ್ಲಿ ನೀವು ನೋಡ್ತಾ ಈ ರೀತಿ ನಂತರ ಅದೇ ಒಂದು ವಿಡಿಯೋ ಮೇಲೆ ಟ್ಯಾಪ್ ಮಾಡಿದ್ರೆ ಡ್ಯೂಟಿಲಿ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಆಸ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ 2 ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ ನಂತರ ಇದೇ ಒಂದು ವಿಡಿಯೋ ಮೇಲೆ ಟ್ಯಾಪ್ ಮಾಡ್ಕೊಂಬೇಕಾಗುತ್ತೆ ಸೆಕೆಂಡ್ ವಿಡಿಯೋ ಮೇಲೆ ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಯಾಚುರೇಷನ್ -100 ಗೆ ಇರುವಂತದನ್ನ ಪ್ಲಸ್ ಸೈಡ್ ಗೆ ಮೂವ್ ಮಾಡ್ಕೊಂಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಒರಿಜಿನಲ್ ವಿಡಿಯೋ ರೀತಿ ಏನಾಗುತ್ತೆ ನಮಗೆ ಇಲ್ಲಿ ಶೋ ಆಗುತ್ತೆ ನೆಕ್ಸ್ಟ್ ನೀವು ನಡಕಾಗುತ್ತೆ ಅಂದ್ರೆ ಇದೇ ಒಂದು ವಿಡಿಯೋ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಬೇಕಾಗುತ್ತೆ ಇದೇ ಒಂದು ವಿಡಿಯೋ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಸೈಜ್ ನ ಡಿಕ್ರೀಸ್ ಮಾಡ್ಕೊಂಬೇಕಾಗುತ್ತೆ ರೈಟ್ ಸೈಡ್ ಬಾಟಮ್ ಗೆ ತಗೊಂಡು ಬರಬೇಕಾಗುತ್ತೆ ಈ ರೀತಿ ರೈಟ್ ಸೈಡ್ ಬಾಟಮ್ ಗೆ ತಗೊಂಡು ಬಂದು ಆಡ್ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗ್ ಗೆ ಮೂವ್ ಮಾಡ್ಕೊಂಬೇಕಾಗುತ್ತೆ ನಂತರ ನೆಕ್ಸ್ಟ್ ಇಲ್ಲಿ ನೀವು ನಡಕಾಗುತ್ತೆ ಅಂದ್ರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ನಂತರ ಅಲ್ಲಿ ನೀವು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ನಂತರ ನಿಮಗೆ ಫ್ರೇಮ್ PNG ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದನ್ನ ನೀವು
ಸೆಲೆಕ್ಟ್ ಮಾಡ್ಕೊಂಡು ನಂತರ ಒಂದು ಪಿಎನ್ಜಿನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ಇದೇ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ರೈಟ್ ಸೈಡ್ ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಸೈಜ್ನ ನೀವು ನೋಡೋಕ್ಕಾಗುತ್ತೆ ಅಂದರೆ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾರೆ ಈ ರೀತಿ. ನಂತರ ಈ ಒಂದು ವಿಡಿಯೋ ಹತ್ರ ತೊಗೊಂಡು ಬರಬೇಕಾಗತ್ತೆ. ನಂತರ ಟಾಪಲ್ಲಿ ನಿಮಗೆ ಇತ್ರ ಡುಟಿಡ್ ಲೈನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಂದರೆ ಸೆಂಡ್ ಟು ಬ್ಯಾಕ್ವರ್ಡ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಈ ಒಂದು ವಿಡಿಯೋ ಮೇಲೆ ಟ್ಯಾಪ್ ಮಾಡಿಕೊಂಡು ಬಾರ್ಡರ್ಗೆ ಅಡ್ಜಸ್ಟ್ ಆಗೋ ರೀತಿ ನೀವು ನೋಡೋಕ್ಕಾಗತ್ತೆ. ಅಂದರೆ ಈ ಒಂದು ವಿಡಿಯೋ ಸೈಜ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಕರೆಕ್ಟ್ಲಿ ಅಡ್ಜಸ್ಟ್ ಆಗಿದೆ. ಸೊ ನಾನು ಏನು ಮಾಡ್ಕೊತ ಇದ್ದೀನಿ ಅದೇ ರೀತಿ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನೀವು ನೋಡೋಕ್ಕಾಗತ್ತೆ, ಒಂದ್ಸರಿ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಒಂದು ಬಾರ್ಡರ್ಗೆ ಅಡ್ಜಸ್ಟ್ ಆಗಿರೋದ್ರಿಂದ ಏನಾಗ್ತಾ ಇರುತ್ತೆ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ವಿಡಿಯೋ ನಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ನಂತರ ನೆಕ್ಸ್ಟ್ ನೀವು ನೋಡೋಕ್ಕಾಗುತ್ತೆ ಅಂದರೆ ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮೀಡಿಯಂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಗ್ರೀನ್ ಸ್ಕ್ರೀನ್ ಲಿರಿಕ್ಸ್ ಕೊಡ್ತೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಲಿರಿಕ್ಸ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕ್ರೋಮಾಕಿ ಅಂತ ಇರುತ್ತೆ, ಅಲ್ಲಿ ನೀವು ನೋಡೋಕ್ಕಾಗತ್ತೆ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಗ್ರೀನ್ ಕಲರ್ ಒಂದು ಸ್ವಲ್ಪ ರಿಮೂವ್ ಮಾಡ್ಕೊಬೇಕಾಗತ್ತೆ. ರಿಮೂವ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವು ನೋಡೋಕ್ಕಾಗತ್ತೆ ಇದನ್ನ ರೊಟೇಟ್ ಮಾಡ್ಕೊಬೇಕಾಗತ್ತೆ. ಲೆಫ್ಟ್ ಸೈಡ್ ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ ರೊಟೇಟ್ ಮಾಡ್ಕೊಂಡು ಲೆಫ್ಟ್ ಸೈಡ್ ಬಾಟಮ್ಗೆ ನೀವು ತೊಗೊಂಡು ಬಂದು ನಿಲ್ಲಿಸ್ಬೇಕಾಗತ್ತೆ. ನಿಲ್ಲಿಸ್ಕೊಂಡು ನಂತರ ನೆಕ್ಸ್ಟ್ ನೀವು ನೋಡೋಕ್ಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದ್ಸರಿ ಪ್ಲೇ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಪರ್ಫೆಕ್ಟ್ಲಿ ಏನಾಗ್ತಾ ಇರುತ್ತೆ ಅಂದರೆ ಒಂದು ಲಿರಿಕ್ಸ್ ಎಲ್ಲವೂ ಕೂಡ ಅನಿಮೇಟ್ ಆಗ್ತಾ ಇರುತ್ತೆ. ನಂತರ ನೆಕ್ಸ್ಟ್ ನೀವು ನೋಡೋಕ್ಕಾಗುತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಒಂದು ಟೆಂಪ್ಲೇಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಸ್ಕ್ರಾಲ್ ಮಾಡಿ ಸ್ಪ್ಲಿಟ್ ಸ್ಕ್ರೀನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇನೇಬಲ್ ಬಟನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ ಫಿಲ್ ಆಗುತ್ತೆ. ನಂತರ ಇದೇ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಕ್ರಾಲ್ ಮಾಡಬೇಕಾಗತ್ತೆ. ಇಲ್ಲಿ ಬ್ಲೆಂಡಿಂಗ್ ಅಂತ ಇರುತ್ತೆ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಕ್ರೀನ್ನ ನೀವು ಅಪ್ಲೈ ಮಾಡ್ಕೊಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ ಬ್ಲಾಕ್ ಕಲರ್ ರಿಮೂವ್ ಆಗುತ್ತೆ, ಪಾರ್ಟಿಕಲ್ ಎಫೆಕ್ಟ್ಗಳು, ಈ ಕಲರ್ ಎಫೆಕ್ಟ್ ಎಲ್ಲವೂ ಕೂಡ ನಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ಮತ್ತು ನೀವು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ವಿಡಿಯೋಲಿ ಪ್ಲೇ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.